ನಾನು ಇಡ್ಕೋಬೇಕಾ? ಕನಸಿನ ಭಾರತ ಪತ್ರಿಕೆ ಹಾಗೂ TV 23 ಕನ್ನಡ ನ್ಯೂಸ್ ಚಾನೆಲ್ ವತಿಯಿಂದ ಇವತ್ತು ನಮ್ಮಲ್ಲಿ ವರದಿಗಾರರು ಬಂದಿದ್ದಾರೆ. ಈಗ COVID-19 ಇದು ಕರೋನಾ ಪರಿಸ್ಥಿತಿ ಮತ್ತೆ ಉಲ್ಬಣ ಆಗ್ತಾ ಇದೆ. ಎಲ್ಲ ಸಾರ್ವಜನಿಕರು ಇದನ್ನು ಮತ್ತೆ ಜಾಗೃತರಾಗಬೇಕಾಗಿದೆ. ಈಗ ಬೇಸಿಗೆ ಕಾಲ, ಎಲ್ಲರಿಗೂ ಎಲ್ಲಿಂದ್ರಲ್ಲೆಲ್ಲ ನೀರುಗಳನ್ನು ಕುಡಿಯೋದಾಗಲಿ ಅಥವಾ ಹಣ್ಣು ಬೀದಿ ಬದಿನಲ್ಲಿ ಹೆಚ್ಚಿಟ್ಟಿದ್ದಂಥ ಹಣ್ಣುಗಳನ್ನು ತಿನ್ನೋದಾಗಲಿ ಇಂಥವುಗಳನ್ನು ಕೂಡ ಮಾಡಬಾರ್ದು. ಮಾರಾಟಗಾರರು ಕೂಡ ಹೆಚ್ಚಿನ ಜಾಗ್ರತೆ ವಹಿಸಿ ಅವನ್ನು ಎಚ್ಚರಿಕೆಯಿಂದ ಜೋಪಾನ ಮಾಡಿಕೊಂಡು ಮಾರಾಟ ಮಾಡೋವಂಥ ಪರಿಸ್ಥಿತಿ ಈಗ ಬಂದಿದೆ. ಮಾಡಬೇಕು, ಅದನ್ನೆಲ್ಲ ಮಾಡಬೇಕು. ಇದಕ್ಕೆ ಅಧಿಕಾರಿಗಳು ಕೂಡ ಎಚ್ಚರಿಕೆ ವಹಿಸಿ ಎಲ್ಲ ಮಾರಾಟಗಾರರಿಗೆಲ್ಲ ಎಚ್ಚರಿಕೆ ಕೊಡಬೇಕು ಅಂತ ಈ ಮೂಲಕ ತಿಳಿಯಪಡಿಸ್ತೀನಿ. ಮತ್ತು ಈಗ ಕರೋನಾ ಮತ್ತೆ ಜಾಗೃತವಾಗಿರೋದ್ರಿಂದ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸ್ಬೇಕು ಮತ್ತು ಅಂತರವನ್ನು ಕಾಯ್ಕೋಬೇಕು. ಇದು ಸರ್ಕಾರದ ನಿಯಮಾವಳಿಯೂ ಕೂಡ ಬರ್ತಾ ಇದೆ. ಇವಾಗ ಸರ್ಕಾರದಿಂದ ಘೋಷಣೆ ಆಗೋದಕ್ಕಿಂತ ನಾವು ವೈಯಕ್ತಿಕವಾಗಿ ನಮ್ಮ ನಮ್ಮ ಎಚ್ಚರಿಕೆಯನ್ನು ನಾವು ಕೈ ತಗೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಅಂತ ಈ ಮೂಲಕ ತಿಳಿಯಪಡಿಸ್ತೀನಿ. ಮತ್ತು ಇನ್ನು ಬೇಸಿಗೆ ಕಾಲ, ಕುಡಿಯೋ ನೀರನ್ನು ವಾರಕ್ಕೊಂದು ದಿವಸ, 11 ದಿವಸಕ್ಕೊಂದು ದಿವಸ ಹಿಂಗೆ ಬಿಡೋವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ನೀರನ್ನು ಹೆಚ್ಚು ಶೇಖರಣೆ ಮಾಡ್ಕೊಳ್ಳುವಾಗ ಜೋಪಾನವಾಗಿ ಮುಚ್ಚಿಟ್ಟು ಸೊಳ್ಳೆಗಳು ಮೊಟ್ಟೆ ಇಡಲಾರ್ದ ರೀತಿಯಲ್ಲಿ, ಧೂಳು ಎಲ್ಲ ಬೀಳಲಾರ್ದಂಥ ರೀತಿಯಲ್ಲಿ ಜೋಪಾನ ಮಾಡಿಕೊಂಡು ಸೋಸಿ ಕಾಯಿಸಿ ಸೋಸಿ ಕುಡಿಬೇಕು ಮನೆಗಳಲ್ಲಿ. ಮತ್ತು ನೀರನ್ನು ಸಂಗ್ರಹಿಸಿ ಜೋಪಾನವಾಗಿ ಇಟ್ಕೋಬೇಕು. ನೀರನ್ನು ಯಾವುದೇ ರೀತಿಯೂ ಪೋಲಾಗಲಾರ್ದಂತೆ ನೋಡ್ಕೋಬೇಕು. ಆಹಾರದ ಪದಾರ್ಥಗಳನ್ನು ಕೂಡ ಜೋಪಾನವಾಗಿ ಎಚ್ಚರಿಕೆಯಿಂದ ಫ್ರೆಶ್ ಆಗಿ ಅಂದರೆ ಹಸಿಯಾಗಿ ತರಕಾರಿಗಳನ್ನು ಹೆಚ್ಚು ತಿನ್ನೋದು, ಹಣ್ಣುಗಳನ್ನು ತಿನ್ನೋದು, ಮತ್ತು ಬಿಸಿ ಊಟನೇ ಆದ್ರೂ ಕೂಡ ಫ್ರೆಶ್ ಆಗಿ ಮಾಡಿಕೊಂಡು ತಿನ್ನೋ ಅಂಥ ಜಾಗ್ರತೆಯನ್ನು ಇವಾಗ ವಹಿಸಬೇಕಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ. ನಮ್ಮ ಲಕ್ಷ್ಮೇಶ್ವರ ತಾಲೂಕ ದಂಡಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಭ್ರಮರಾಂಬ ಗುಂಬಿಶೆಟ್ಟಿ ಮೇಡಮ್ ಅವರು ಈ ನಮ್ಮ ಕನಸಿನ ಭಾರತ ಪತ್ರಿಕೆ ಹಾಗೂ TV 23 ಕನ್ನಡ ನ್ಯೂಸ್ ಚಾನೆಲ್ ಮುಖಾಂತರ ಈ ಪ್ರತಿಯೊಂದು ಪಬ್ಲಿಕ್ ಕೂಡ ಒಂದು ಉತ್ತಮವಾದಂಥ ಸಂದೇಶವನ್ನು ಜಾರಿಗೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಲಕ್ಷ್ಮೇಶ್ವರ ತಾಲೂಕು ವತಿಯಿಂದ ಸದಾಶಿವ ಮುಡಿಯಮ್ಮನವರು ವರದಿಗಾರರು, ಅದೇ ರೀತಿ ರಮೇಶ್ ಜುಮ್ಮನ್ ಅವರು ಕ್ಯಾಮ್ರಾಮನ್ ಇಂದ ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೇವೆ ರೀ.